ಒಂದು ಅರಿವನ್ನು ಮೂಡಿಸ್ತಾ ಹಾಗೆಯೇ ಈ ಕಲೆಕ್ಷನ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ತುಂಬ ಐ ಥಿಂಕ್ ರೆಸ್ಪಾನ್ಸಿಬಲ್ ಡಿಸಿಷನ್ ಅಂತ ಹೇಳ್ಬೋದು. ಆಮೇಲೆ ಈಗ ಇವಾಗ ನಡೀತಾ ಇರೋ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬ ನಾವು ವಸ್ತುಗಳನ್ನ ಅನ್ನೆಸೆಸರಿಯಾಗಿ ನಮ್ಮ ಮನೆಗಳಲ್ಲಿ ಐ ಥಿಂಕ್ 90% ನಮ್ಮ ಕಾಲೇಜಲ್ಲಿ ಹೇಳೋರು 80% ಕ್ಲೀನ್ ಮಾಡಿದ್ರೆ ಮನೆಯಲ್ಲಿ 80% ವೇಸ್ಟೇ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಆಗ್ಬಿಟ್ಟಿದೆ ಎಲ್ಲರ ಮನೆಗಳಲ್ಲಿ. ಅದನ್ನು ನಾವು ಕಾನ್ಷಿಯಸ್ ಆಗಿ ಇವಾಗಿಂದಲೇ ನಾವು ಅದನ್ನು ಅಟ್ಲೀಸ್ಟ್ ರೆಡ್ಯೂಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಆ ರೆಡ್ಯೂಸ್ ಮಾಡದೆ ಹೋದರೆ ಬರೋ ಮುಂದಿನ ಜನ್ರೇಷನ್ಗೆ ತುಂಬ ಕಷ್ಟ ಆಗುತ್ತೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಓದಿದ್ರು ಕೂಡ ಎಷ್ಟು ಅದ್ರ ಮೇಲೆ ರಿಸರ್ಚ್ ಮಾಡಿದ್ರು ಕೂಡ ಐ ಥಿಂಕ್ ಅದು ನೆವರ್ ಎಂಡಿಂಗ್ ಟಾಪಿಕ್ ಥರ ಆಗ್ಬಿಟ್ಟಿದೆ. ಯಾಕೆಂತಂದರೆ ಅಷ್ಟು ವೇಸ್ಟ್ ಜನ್ರೇಟ್ ಆಗ್ತಾನೆ ಇದೆ. ಸೊ ಬಂಗಾರಪೇಟೆ ತಾಲೂಕಿನಲ್ಲಿ ಇವಾಗಿಂದಲೇ ಅರಿವು ಮೂಡಿಸಿ ಪುರಸಭೆ ವತಿಯಿಂದ ಇದನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಈ ಕೆಲಸವನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಬಹಳಷ್ಟು ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಸೋಷಿಯಲ್ ಇಂಪ್ಯಾಕ್ಟ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗಿರ್ಬೋದು, ಅದು ಎರಡೂನು ಅಟ್ಲೀಸ್ಟ್ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಇನ್ನೊಂದು ಸ್ವಲ್ಪ ಕಡಿಮೆ ಆಗೋ ದೃಷ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಕಾನ್ಷಿಯಸ್ ಆಗಿ. ನಮ್ಮ ನಮ್ಮ ಮನೆಗಳಿಂದಲೇ ಸ್ಟಾರ್ಟ್ ಆಗಬೇಕು ಬಿಫೋರ್ ಪ್ರೀಚಿಂಗ್ ಅಂತ ನನ್ನ ಅಭಿಪ್ರಾಯ. ಸಾರ್ವಜನಿಕರಲ್ಲಿ, ನಗರದಲ್ಲಿ ಇರೋ ಸಾರ್ವಜನಿಕರು ಮನವಿ ಮಾಡೋದೇನೆಂದ್ರೆ, ನೀವು ಕಟ್ತಿರೋ ತೆರಿಗೆ ಜೊತೆಗೆ ನೀವು ಒಂದು ಇರುವಂತ ವೇಸ್ಟ್ ಏನಿದೆ ಅದನ್ನ ತಗೊಂಬಂದು ನಮ್ಮಲ್ಲಿ ಕೊಟ್ಟರೆ ಅದನ್ನ ಶೇಖರಣೆ ಮಾಡಿಕೊಂಡು ಮರುಬಳಕೆ ಆದರೂ ಮಾಡ್ತೀವಿ, ಇಲ್ಲ ಬೇರೆ ಕಡೆ ಕೊಡೋದಾದ್ರೂ ಮಾಡ್ತೀವಿ. ಸಾರ್ವಜನಿಕರು ಈ ಒಂದು ಇದನ್ನು ಉಪಯೋಗಿಸ್ಕೋಬೇಕು. ನಿಮ್ಮಲ್ಲಿರುವಂಥ ದಯವಿಟ್ಟು ಎಲ್ಲಿ ಬಿಸಾಡಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ. ಅದೇ ರೀತಿಯಾಗಿ ರಸ್ತೆಗಳು ಈಗಾಗಲೇ ಗುಣಮಟ್ಟದ ರಸ್ತೆಗಳನ್ನು ನಮ್ಮ ನಗರದಲ್ಲಿ ಮಾಡ್ತಾ ಇದ್ದಾವೆ. ಎಲ್ಲೆಂದ್ರಲ್ಲಿ ಅಗೆಯೋದಾಗಲಿ ಅದನ್ನು ಕೆಡಿಸೋವಂಥ ಕಾರ್ಯಕ್ರಮಗಳು ದಯವಿಟ್ಟು ಯಾರೂ ಮಾಡಬೇಡಿ. ಎಲ್ಲಿ ಕಸಾನ ಎಸಿಬೇಡಿ, ತಂದು ನಾವು ನಮ್ಮ ಒಂದು ಕಲೆಕ್ಷನ್ ಸೆಂಟರ್ ಕೊಟ್ಟರೆ ಅದನ್ನು ನಾವು ಮರುಬಳಕೆ ಮಾಡ್ಕೊಳ್ತೀವಿ. ಸೊ ನಿಮಗೂ ಸಹ ಉಪಯೋಗ ಆಗ್ತದೆ. ಅದೇ ಜೊತೆಗೆ ಈಗಾಗಲೇ ಆಡಳಿತ ಅಧಿಕಾರಿಗಳು ಬಂದಿದ್ದಾರೆ, ಆಡಳಿತಾಧಿಕಾರಿಗಳು ಮಾನ್ಯ ಶಾಸಕರು, ಇನ್ನು ಕೆಲವೇ ದಿನಗಳಲ್ಲಿ ನಗರಕ್ಕೆ ಎರಗೋಳ ನೀರು ಸಹ ನಾವು ಕೊಡಲಿದ್ದೇವೆ. ಈ ಒಂದು ಸದ್ಬಳಕೆಯನ್ನು ನಗರದ ಎಲ್ಲ ನಾಗರಿಕರು ಬಳಕೆ ಮಾಡ್ಕೋಬೇಕು. ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಆಡಳಿತಗಳು ಪರಿಸರ ಸಂರಕ್ಷಿಸಲು ಮಾಡುತ್ತಿರುವ ನವೀನ ಪ್ರಯತ್ನಗಳಲ್ಲಿ ನಾನು ಸಹ ನನ್ನ ದೈನಂದಿನ ಜೀವನದಲ್ಲಿ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುತ್ತೇನೆ. ಈ ಒಂದು ವಿಚಾರನ ಜನರಲ್ಲಿ ಮಂದಟ್ಟು ಮಾಡೋದಕ್ಕೆ ನಾವು ಒಂದು ಅಭಿಯಾನ ಥರ ಮಾಡ್ಕೊಂಡಿದ್ದೀವಿ. ಮೇ 25 ಜೂನ್ 5 ಪರಿಸರ ದಿನಾಚರಣೆ, ಆ ದಿನದ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ, ಅವರಲ್ಲಿ ಈ ಒಂದು ತ್ಯಾಜ್ಯದ ಕುರಿತು ಅವರಲ್ಲಿ ಒಂದು ಬೇರೆ ಒಂದು ಆಲೋಚನೆ ಬೆಳೆಯೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈ ಒಂದು RRR ಕೇಂದ್ರಗಳಲ್ಲಿ ಬೆಳಿಗ್ಗೆ 7:00 to 1:00 ಮಧ್ಯಾಹ್ನದವರೆಗೆ ತಮ್ಮ ವಸ್ತುಗಳನ್ನು, ಈ 6 ಬಗೆಯ ವಸ್ತುಗಳಿದೆ. ಒಂದು ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಕವರ್ ಅಂತ ಏನು ಇದೆಯಲ್ಲ, ಅವುಗಳನ್ನು ತಂದು ಕೊಡ್ಬೋದು. ಮತ್ತು ಆಟಿಕೆಗಳು, ಮತ್ತು ಮೂರನೇದು ಎಲೆಕ್ಟ್ರಾನಿಕ್ ಐಟಮ್ಸು, ನಾಲ್ಕನೇದು ಅವ್ರದ್ದು ಹಳೆ ಪುಸ್ತಕಗಳು, ನ್ಯೂಸ್ ಪೇಪರ್ಗಳು, ಆಮೇಲೆ ಬಳಸಿದಂಥ ಹಳೆ ಬಟ್ಟೆಗಳು, ಇನ್ನೊಂದು ಒಳ್ಳೆಯ ಸುಸ್ಥಿತಿಯಲ್ಲಿರುವಂಥ ಪಾದರಕ್ಷೆಗಳು, ಇವನ್ನೆಲ್ಲ ತಂದು ಕೊಟ್ಟರೆ ನಾವು ನಮ್ಮ ಕೇಂದ್ರದಲ್ಲಿ ಅದನ್ನ ಸ್ವೀಕರಿಸಿ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ಇದಕ್ಕೆ ನಾವು ಡಿಜಿಟಲ್ ಪ್ರಮಾಣಪತ್ರವನ್ನು ಕೂಡ ಕೊಡ್ತೇವೆ. 25 ನಂತರ ಒಂದು ವಾಹನ ಪ್ರತ್ಯೇಕವಾಗಿ ಈ ರೀತಿ ಮರುಬಳಕೆ ಉಪಯೋಗ ಮತ್ತು ರೀಸೈಕಲ್ ಮಾಡುವಂಥ ವಸ್ತುಗಳನ್ನು ಮಾತ್ರ ತಗೊಳ್ಳೋದಕ್ಕೆ, ಒಣ ತ್ಯಾಜ್ಯ ತಗೊಳ್ಳೋದಕ್ಕೆ ಒಂದು ವಾಹನವನ್ನು ಮೇ 25 ನಾವು ಪಟ್ಟಣದಲ್ಲೆಲ್ಲ ಸಂಚರಿಸಲು ಅನುವು ಮಾಡ್ಕೊಡ್ತೀವಿ.